ಮಾಡ್ಕೊಂಡು ಅಭ್ಯಾಸ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ವೀಕೆಂಡ್ಸ್ಗೆ ಅಂತ ಮನೆಗೆ ಬಂದಿದ್ದೆ, ಇಲ್ಲಿ ವಿಡಿಯೋ ಮಾಡಬೇಕು ಅನ್ನಿಸ್ತು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋ ನೋಡ್ತಿದ್ದವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ಟಡೀಸ್ ಅಥವಾ ಜಾಬ್ ಅಂತ ಹೊರಗಡೆ ಹೋದಾಗ ಊರಿನ ನೆನಪು ತುಂಬ ಆಗುತ್ತೆ. ಹಾಗೆ ಪ್ರತಿ ಬಾರಿನೂ ಊರಿಗೆ ಹೋಗಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ಮತ್ತು ರಜೆ ಮುಗಿಸ್ಕೊಂಡು ವಾಪಸ್ ಕೆಲಸ ಅಥವಾ ಸ್ಟಡೀಸ್ ಅಂತ ವಾಪಸ್ ಹೋದಾಗ ತುಂಬ ಬೇಜಾರಾಗುತ್ತೆ, ಅಯ್ಯೋ ಹೋಗಬೇಕಾ ಅಂತ ಎಲ್ಲ. ಎಷ್ಟೋ ನಾವು ಇಷ್ಟಪಡೋವಂಥ ಬೇರೆ ಬೇರೆ ಪ್ಲೇಸ್ಗಳನ್ನ ಸುತ್ತಿ ನಂತರನು ಮನೆಗೆ ಬಂದು ಸೇರಿದಾಗ, ಮನೆಯವರನ್ನ ನೋಡಿದಾಗ ಆಗುವಂಥ ಖುಷಿನೇ, ಸಮಾಧಾನನೇ ಬೇರೆ ಅಲ್ಲ. ಈ ವಿಡಿಯೋದಲ್ಲಿ ಹೆಚ್ಚಾಗಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ನೀವು ಕೇಳಿಸ್ಕೊತಾ ಇದ್ದೀರಾ, ನ್ಯಾಚುರಲ್ ಮ್ಯೂಸಿಕ್, ಹುಳ ಕೂಗ್ತಾ ಇರೋವಂಥದ್ದು. ಈ ಟೈಮಲ್ಲೆಲ್ಲ ಇದು ಕಾಮನ್ನು, ಮಲೆನಾಡೋರಿಗೆಲ್ಲ ಇದು ಅಭ್ಯಾಸ ಇದ್ದೇ ಇರುತ್ತೆ. ಅಭ್ಯಾಸ ಇಲ್ಲ ಅಂದರೂ ಹೊಂದ್ಕೊಂಡು ಹೋಗಲೇಬೇಕು. ಇದಕ್ಕೆ ಪ್ರತಿ ಬಾರಿ ರಜೆಗೆ ಬಂದಾಗಲೂ ಫ್ರೆಂಡ್ನ ಮೀಟ್ ಮಾಡಬೇಕು ಅನಿಸುತ್ತೆ. ನನಗಿರೋಂತಹ ಫ್ರೆಂಡ್ ಸರ್ಕಲ್ಲು ತುಂಬ ಚಿಕ್ಕದು, ಅದರಲ್ಲಿ ಇವಳನ್ನು ಮೀಟ್ ಮಾಡಲಿಲ್ಲ ಅಂದರೆ ವೆಕೇಷನ್ನು ಕಂಪ್ಲೀಟ್ ಅನಿಸೋದೇ ಇಲ್ಲ. ಹಾಗೆ ಪುಟ್ಟ ಮಕ್ಕಳು ಥರ ಫ್ರೆಂಡ್ಶಿಪ್ ಡೇನು ಮಾಡ್ಕೊಂಡ್ವಿ. ಅಂದರೆ ಚಿಕ್ಕದ್ರಲ್ಲಿದ್ದಾಗ ಯಾವಾಗಲೂ ಫ್ರೆಂಡ್ಶಿಪ್ ಡೇ ಅಂದರೆ ಸ್ವಲ್ಪ ಸ್ಪೆಷಲ್ ಆಗಿರ್ತಿತ್ತು, ಜಸ್ಟ್ ಅದು ನೆನಪಾಯಿತು. ಈ ಜೀರೋಂಡಗಳು ಏನು ಸೌಂಡ್ ಮಾಡ್ತಾ ಇದ್ದಾವೆ, ಸೊ ಅದು ಹೆಚ್ಚಾಗಿ ಮಾರ್ನಿಂಗ್ ಟೈಮು ಮತ್ತು ಸಂಜೆ ಟೈಮಿಗೆ ಶುರು ಹಚ್ಕೋತವೆ. ಈಗ ಕಾಣಿಸ್ತಾ ಇದೆಯಲ್ಲ, ಸೊ ಇದೇ ಜೀರುಂಡೆ. ಈ ಒಂದು ಹುಳುವಿಂದ ಅಡ್ವಾಂಟೇಜ್ ಏನಂದರೆ, ಇವು ಇದ್ದಾಗ ಹೆಚ್ಚಾಗಿದ್ದಾಗ ಸೊಳ್ಳೆಗಳ ಕಾಟ ತುಂಬ ಕಮ್ಮಿ ಅಂತ ಹೇಳ್ತಾರೆ. ಹಾಗೆ ಪೊಲ್ಯೂಷನ್ ಇಲ್ಲದೇ ಇರುವಂತಹ ಪ್ಲೇಸಲ್ಲಿ ಇವು ಹೆಚ್ಚು ಬದುಕ್ತವೆ. ಹಾಗೆ ಇಲ್ಲಿ ನೋಡ್ತಿರುವಂಥದ್ದು ಮೈಲ್ತತ್ತು, ಇದನ್ನು ಅಡಿಕೆಗೆ ಕೊಳೆ ಬರದೇ ಇರೋ ಹಾಗೆ ಮತ್ತು ಈಲ್ಡ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಸ್ಪ್ರೇ ಮಾಡ್ತೇವೆ. ಇಲ್ಲಿ ಕಾಪರ್ ಸಲ್ಫೇಟ್ ಮತ್ತು ಲೈಮ್ ಅಂದರೆ ಸುಣ್ಣ ಮತ್ತು ಮೈಲ್ತತ್ತನ್ನು ಮಿಕ್ಸ್ ಮಾಡ್ತಾರೆ. ಸೊ ಮಿಕ್ಸ್ ಮಾಡಿದ ನಂತರ ಸ್ಪ್ರೇ ಮಾಡ್ತಾರೆ. ಇವಾಗ ಮೋಡ ಅಥವಾ ಮಳೆ ಬರುವಂತಹ ಸಮಯದಲ್ಲಿ ಸ್ಪ್ರೇ ಮಾಡೋತ್ತಿಗೆ ಅದಕ್ಕೆ ಗಮ್ಮನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾರೆ. ಯಾಕಂದರೆ ಸ್ಪ್ರೇ ಮಾಡಿದ್ದು ವೇಸ್ಟ್ ಆಗಬಾರ್ದು, ಮತ್ತು ಹೀಗೆ ಮಾಡೋದ್ರಿಂದ ರಿಸಲ್ಟು ಪ್ರಾಪರಾಗಿ ಸಿಗುತ್ತೆ. ಏನು ಜಿಮೆ ಬಾ, ಹಾಗೆ ಎಲ್ಲದಕ್ಕಿಂತ ಹೆಚ್ಚು ಖುಷಿ ನೀಡೋದು ತಾತ ಅಜ್ಜಿ ಮನೆಗೆ ಹೋಗೋದು, ಮಕ್ಳ ಜೊತೆ ಅದರಲ್ಲೂ ಕಸಿನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅದೊಂಥರ ಲೈಫಲ್ಲೇ ಗೋಲ್ಡನ್ ಟೈಮ್. ಆ ಒಂದು ಟೈಮ್ನ ಮತ್ತೆ ರೀಕ್ರಿಯೇಟ್ ಮಾಡೋಕ್ಕೆ ಅಸಾಧ್ಯನೇ ಅಂತ ಹೇಳ್ಬೋದು. ಬೇಸಿಗೆ ರಜಾ, ಮಿಡ್ ಟರ್ಮ್ ಅಂದರೆ ನವರಾತ್ರಿ ಟೈಮಲ್ಲಿ ಬರ್ತಿದ್ದಂಥ ಮಿಡ್ ಟರ್ಮ್, ಹಾಗೆ ಕ್ರಿಸ್ಮಸ್ಗೆ ಸಿಕ್ತಿದ್ದಂಥ ರಜದಲ್ಲಿ ತಾತನ ಮನೆಗೆ ಹೋಗಬೇಕು ಅಂತ ಹಠ ಮಾಡಿ, ಮತ್ತು ಅಲ್ಲಿ ಕಸಿನ್ಸ್ನ ನೋಡೋ ಖುಷಿ, ಅಕ್ಕನ ಕೇರ್, ತಂಗಿ ಜೊತೆ ಜಗಳ, ಅಣ್ಣ ತಮ್ಮಂದ್ರ ಕಿತಾಪತಿ, ಪುಟಾಣಿ ಮಕ್ಕಳನ್ನು ಎತ್ಕೊಳಕ್ಕೂ ಜಗಳ, ಮುದ್ದು ಮಾಡೋಕ್ಕೂ ಜಗಳ, ಅಜ್ಜಿ ಸೀರೆ, ಆಂಟಿ ದುಪ್ಪಟ್ಟ ಎತ್ಕೊಂಡು ಉಡ್ತಿದ್ದಿದ್ದ ಸೀರೆ, ಎಲ್ಲೆ ಅಡಿಕೆ, ಕಂಬದಾಟ, ತಾತ ಯಾವಾಗ ಎಲ್ಲಿ ಬೈಯುತ್ತೆ ಅನ್ನೋ ಅಂತ ಭಯ, ಕೆಂಪನ್ನಕ್ಕೆ ಹಾಲು ಹಾಕೊಂಡು ಊಟ ಮಾಡ್ತಿದ್ದಿದ್ದ ರುಚಿ,
ತೋಟದಲ್ಲಿ ಆಲಿ ಹಣ್ಣು, ಇವೆಲ್ಲ ಸಡನ್ ಆಗಿ ನೆನಪಾಗುವಂತಹ ಪ್ರೈಸ್ಲೆಸ್ ಮೂಮೆಂಟ್. ಹಾಗೆ ನಿಮ್ಮ ಚೈಲ್ಡ್ಹುಡ್ನ 3 ಬೆಸ್ಟ್ ಮೆಮೊರೀಸ್ನ ಕಮೆಂಟ್ ಮಾಡಿ. ಇಲ್ಲಿ ಮಾಡ್ತಿರೋಂತಹದ್ದು ಶಾವ್ಗೆ. ಸೊ ಮಲೆನಾಡು ಅಂತ ಬಂದಾಗ ಇಲ್ಲಿ ಅಕ್ಕಿ ರೊಟ್ಟಿ, ಅಕ್ಕಿ ಕಡುಬು, ನೀರು ದೋಸೆ, ಉದ್ದಿನ ದೋಸೆ ಇದಿಷ್ಟು ಕಾಮನ್ ಆಗಿ ಬೆಳಗಿನ ತಿಂಡಿ ಆಗಿರುತ್ತೆ. ಹಾಗೆ ಕೆಸವಿನ ಸಾರು, ಕೆಸವಿನ ದಂಟು, ಸೊಪ್ಪು ಸಾರು, ಹಲಸಿನ ಬಟ್ಕಿನ ಸಾಂಬಾರು, ಹಾಗೆ ಬಾಳೆ ದಿಂಡಿನ ಗೊಜ್ಜು, ಹಾಗೆ ಮಳೆಗಾಲ ಬಂತು ಅಂದರೆ ಅಲ್ಬೆಗಳು, ಇವೆಲ್ಲ ನನಗೆ ಫೇವ್ರೆಟ್ ಫುಡ್ಗಳು. ಹಾಗೆ ನಿಮಗೆ ಯಾವುದು ಮಲೆನಾಡಲ್ಲಿ ತುಂಬ ಇಷ್ಟವಾಗಿರುವಂತಹ ಫುಡ್ಡನ್ನು ಕಮೆಂಟ್ ಮಾಡಿ. ನಾಟಿ ಹೀಗೆ ಅಕ್ಕನ ಮನೆಗೆ ಹೋಗಿದ್ದಾಗ ತೋಟಕ್ಕೆ ಹೋಗಿ ಬಂದ್ವಿ. ಸೊ ಅಲ್ಲಿ ತೋಟಕ್ಕೆ ಹೋಗಬೇಕಾದ್ರೂ ಹೋಗೋಕ್ಕಿಂತ ಮುಂಚೆನೂ ಅಕ್ಕನ ಮಗ ಮುಂದೆನೇ ಹೋಗ್ತಾ ಇದ್ದ. ಸೊ ಒಂದು ಚೈನ್ ಬಿಚ್ಚೋಯ್ತು, ಅದನ್ನ ರಿಪೇರಿ ಮಾಡಿಕೊಂಡು ಅವನೇ ಹೋಗ್ತಾ ಇದ್ದಾನೆ. ಅಪ್ಪಲ್ಲಿ ಸೈಕಲ್ ಹೊಡೆದು ತುಂಬ ಸುಸ್ತಾಗಿದ್ದಾನೆ ಅನಿಸುತ್ತೆ, ಅದಕ್ಕೆ ವಾಲ್ ಆಡ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ನಿಮ್ಮ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಅವ್ರದ್ದು ಬ್ಯಾಗ್ ಕೊಡು, ಬ್ಯಾಗ್ ಕೊಡಮ್ಮ ಅವ್ರದ್ದು, ನಂಗೆ ಯಾವಾಗಲೂ ಇಟ್ಕೊಂಡು ಅಭ್ಯಾಸ. ಸೈಕಲ್ಗೆ ಬ್ರೇಕ್ ಇರ್ತೀನಿ, ಅದ್ರ ಬ್ರೇಕ್ ಇರ್ತೀನ. ಸೊ ಫೈನಲಿ ರಜೆ ಮುಗಿಸ್ಕೊಂಡು ಅರ್ಲಿ ಮಾರ್ನಿಂಗ್ ಬೆಂಗಳೂರು ಕಡೆ ಹೊರಡ್ತಿರೋದು. ಸೊ ಅರ್ಲಿ ಮಾರ್ನಿಂಗ್ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿರುತ್ತೆ ಕೂಡ, ಚಿಕ್ಕಮಗಳೂರು ಕಡೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಕೂಡ ಬನ್ನಿ ವಿತ್ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಇಲ್ಲ ಒಬ್ಬರೇ ಆರಾಮಾಗಿ ಬರ್ಬೋದು, ನೀವು ತುಂಬ ಎಂಜಾಯ್ ಕೂಡ ಮಾಡ್ಬೋದು. ಹಾಗೆ ಈ ವೀಕೆಂಡ್ಸಲ್ಲಿ ಸ್ಪೆಷಲಿ ಬೆಂಗಳೂರು ಕಡೆಯಿಂದ ತುಂಬ ಜನ ಬಂದಿದ್ದರು. ಸೊ ಒಂದೊಂದು ಸತಿ ಕನ್ಫ್ಯೂಸ್ ಆಗಿ ಬಿಡ್ತಿದ್ದು ಚಿಕ್ಕಮಗಳೂರೇನೋ ಅಂತ. ನೀವು ಹಾಗೆ ಬರ್ತೀರಾ ಬಂದುಬಿಟ್ಟು ಪ್ಲೀಸ್ ನೀವು ತಿಂದುಬಿಟ್ಟು ಕುದ್ದುಬಿಟ್ಟು ಬಾಟಲ್ಸ್ ಪ್ಲಾಸ್ಟಿಕ್ಸ್ನೆಲ್ಲ ಇಲ್ಲೇ ಬಿಸಾಡೋಗ್ತೀರಾ, ಸ್ಪೆಷಲಿ ಟ್ರಕ್ಕಿಂಗ್ ಪ್ಲೇಸ್ ಕಡೆಯೆಲ್ಲ ಬಿಸಾಕಿರ, ಪ್ಲೀಸ್ ನೀವು ತಿಂದಿದ್ದನ್ನೆಲ್ಲ ನೀವು ವಾಪಸ್ ಎತ್ಕೊಂಡು ಹೋಗಿ ಟ್ರಿಪ್ನ ಎಂಜಾಯ್ ಮಾಡಿ. ಹಾಗೆ ನಾನು ಹೊರಡ್ತಿದ್ದೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.